ನಮಸ್ಕಾರ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆ ಜೆ ಡಿ ಎಸ್ಗೆ ಬಿಕ್ಷಾಕ್ ಕುಮಾರಸ್ವಾಮಿ ಉಚ್ಚಾಟನೆ ಮಾಡೋದು ಅಷ್ಟು ಸುಲಭಾನ ಉಚ್ಚಾಟನೆಯ ನಿಯಮಗಳೇನು ರೂಲ್ಸ್ ಏನು ಹೇಳುತ್ತೆ ಎಸ್ ವೀಕ್ಷಕರೇ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಆದಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರ ಮಧ್ಯೆಯೇ ಅಪಸ್ವರ ಹಾಗೆ ಅಸಮಾಧಾನ ಶುರುವಾಗಿರುವಂಥದ್ದು ಏನು ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು ಬಿ ಜೆ ಪಿ ಹೈಕಮಾಂಡ್ ಬಳಿ ಯಾರಿಗೂ ಮಾಹಿತಿ ನೀಡದೆ ತೆರಳಿ ಮಾತುಕತೆಯನ್ನು ನಡೆಸಿ ಮೈತ್ರಿಗೆ ಒಪ್ಪಂದವನ್ನು ಮಾಡಿಕೊಂಡು ಬಂದಿರುವಂಥದ್ದು ನಮಗೆ ಮಾಹಿತಿ ಇಲ್ಲ ಅಂತ ಏನು ರಾಜ್ಯಾಧ್ಯಕ್ಷ ಇಬ್ರಾಹಿಂ ಏನು ಅಸಮಾಧಾನ ಹೊರ ಇದ್ದಾರೆ ಹಿನ್ನೆಲೆಯಲ್ಲಿ ಉಚ್ಚಾಟನೆಯ ವಿಚಾರವೂ ಕೂಡ ಈಗ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಕಾಡುವಂಥದ್ದು ಏನಪ್ಪಾ ಅಂದರೆ ಇಬ್ರಾಹಿಂ ಉಚ್ಚಾಟನೆ ಅಥವಾ ಕುಮಾರ್ ಇಬ್ರಾಹಿಂ ಕುಮಾರಸ್ವಾಮಿ ಅವ್ರನ್ನ ಹಾಗೆ ನಿಖಿಲ್ ಕುಮಾರಸ್ವಾಮಿ ಉಚ್ಚಾಟನೆ ಮಾಡಲು ಹೊರಟಿದ್ದಾರೆ ಎನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಈ ಒಂದು ಉಚ್ಚಾಟನೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಎಸ್ ನಾವು ಮೊದಲಿಗೆ ನೋಡ್ತಾ ಹೋಗೋಣ ಕುಮಾರಸ್ವಾಮಿ ಉಚ್ಚಾಟನೆ ಸಾಧ್ಯನಾ ಇಬ್ರಾಹಿಂ ಅವರು ಕುಮಾರಸ್ವಾಮಿ ಅವ್ರನ್ನ ಉಚ್ಚಾಟನೆ ಮಾಡಬಹುದಾ ಅನ್ನುವಂಥದ್ದು ಎಸ್ ಎಚ್ ಡಿ ಕೆ ಉಚ್ಚಾಟನೆ ಅನ್ನುವಂಥ ಪ್ರಶ್ನೆ ಈಗ ನಮ್ಮಲ್ಲಿ ಕಾಡ್ತಾ ಇದೆ ಆ ಪ್ರಶ್ನೆಗೆ ನಾವು ಉತ್ತರವನ್ನ ಕೊಡ್ತಾ ಹೋಗ್ತೇವೆ ಎಸ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಉಚ್ಚಾಟನೆ ಮಾಡಲು ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ಕುಮಾರಸ್ವಾಮಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರಿಗೆ ಅವ್ರನ್ನ ಉಚ್ಚಾಟನೆ ಮಾಡೋದು ಅಧಿಕಾರ ಇಲ್ಲ ಅನ್ನುವಂಥದ್ದು ಹಾಗೆ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರನ್ನ ಉಚ್ಚಾಟುವ ಉಚ್ಚಾಟನೆ ಮಾಡುವ ಅಧಿಕಾರ ಹೇಗೆ ಇರಲ್ವೋ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡ್ರು ಇದಾರಲ್ಲ ಇವರು ಬೇಕಾದ್ರೆ ಎಚ್ ಡಿ ಕೆ ಅವರನ್ನ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡುವ ಅಧಿಕಾರ ಇದೆ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರನ್ನು ಕೂಡ ಅಮಾನತು ಮಾಡಬಹುದು ಅಥವಾ ಅವ್ರನ್ನ ಉಚ್ಚಾಟನೆ ಮಾಡುವ ಅಧಿಕಾರ ದೇವೇಗೌಡರು ಒಬ್ಬರಿಗೆ ಕೂಡ ಇರುವಂತಹ ಈ ಒಂದು ಅಧಿಕಾರ ಎಸ್ ಜಾತ್ಯಾತೀತ ನಿಲುವನ್ನ ಸಿದ್ಧಾಂತವನ್ನು ಹೊಂದಿದ್ದಂತ ಜೆ ಡಿ ಎಸ್ ಪಕ್ಷ ಈಗ ಜಾತ್ಯಾತೀನ ಜಾತ್ಯಾತೀತವನ್ನ ಬಿಟ್ಟು ಕೋಮವಾದಿ ಪಕ್ಷ ಅಂತ ಕರೆಸ್ಕೊಳ್ಳುವಂಥ ಬಿ ಜೆ ಪಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಈ ಒಂದು ಮೈತ್ರಿ ನಮಗೆ ಇಷ್ಟ ಇಲ್ಲ ಅನ್ನುವಂಥ ಸಿ ಎಂ ಇಬ್ರಾಹಿಂ ಅವರ ಏನು ಆರೋಪ ಇದೆ ಈ ಸಿ ಎಂ ಇಬ್ರಾಹಿಂ ಆರೋಪಗಳು ಹಾಗೆ ಮಾಧ್ಯಮಗಳ ಮುಂದೆ ಬರುವಂತಹ ಹೇಳಿಕೆಗಳು ಇವೆಲ್ಲವೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಮುಜುಗರ ತಂದಿಡ್ತಾ ಇದೆ ಅನ್ನುವಂಥದ್ದು ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರ ಚರ್ಚೆ ಒಂದು ಉದ್ದೇಶ ಆಗಿದೆ ಎಸ್ ಈ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಏನಾದರೂ ದೇವೇಗೌಡರು ಮನಸ್ಸು ಮಾಡಿದ್ರೆ ಸಿ ಎಂ ಇಬ್ರಾಹಿಂ ಅವ್ರನ್ನೇ ಉಚ್ಚಾಟನೆ ಮಾಡಬಹುದಾ ಅನ್ನುವಂತ ಪ್ರಶ್ನೆ ಇದೆ ಹಾಗಾದ್ರೆ ಅದು ಸಾಧ್ಯನಾ ಎಸ್ ರಾಜ್ಯಾಧ್ಯಕ್ಷರನ್ನ ಉಚ್ಚಾಟನೆ ಮಾಡುವ ಅಧಿಕಾರ ದೇವೇಗೌಡರಿಗೆ ಮಾತ್ರ ಇರುವಂತದ್ದು ಉಚ್ಚಾಟನೆ ಅಥವಾ ಅಮಾನತು ಮಾಡುವಂತ ಅಧಿಕಾರ ಡಿ ಇದೆ ಪಕ್ಷ ವಿರೋಧಿ ಚಟುವಟಿಕೆ ಅಂದ್ರೆ ಪಕ್ಷಕ್ಕೆ ಮುಜುಗರ ತರುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಬಹುದು ಅನ್ನುವಂತ ಅಧಿಕಾರ ದೇವೇಗೌಡರಿಗೆ ಇರುವಂತದ್ದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಸಿ ಮೂರು ಎರಡರಷ್ಟು ಒಪ್ಪಿಗೆ ಪಡೆದು ಉಚ್ಚಾಟಿಸಬಹುದು ಅನ್ನುವಂಥದ್ದು ದೇವೇಗೌಡರಿಗೆ ಗೊತ್ತಿರದ ಸಂಗತಿ ಏನಲ್ಲ ಆದರೆ ಈ ಒಂದು ಗೊಂದಲ ಜೆಡಿಎಸ್ ನಲ್ಲಿ ಇರುವಂತ ಅಸಮಾಧಾನಗಳು ಎಷ್ಟು ಮಟ್ಟಿಗೆ ದೇಶಾದ್ಯಂತ ಸದ್ದು ಮಾಡುತ್ತೆ ಜೆಡಿಎಸ್ ಆಗಿ ಬಿಜೆಪಿ ಮೈತ್ರಿಗೆ ಇದೇನಾದ್ರು ಒಳವಡಿತವನ್ನ ಕೊಡುವಂತ ಸಂಗತಿ ಇದೆಯಾ ಅನ್ನುವಂಥ ಚರ್ಚೆ ಈಗಾಗಲೇ ರಾಜ್ಯದಲ್ಲಿ ಶುರುವಾಗಿದೆ ಸಿ ಎಂ ಇಬ್ರಾಹಿಂ ಅವ್ರನ್ನೇ ಆಚೆ ಹಾಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ನಡೀಬಹುದು ಅನ್ನುವಂಥ ರಾಜಕೀಯದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು ಇದಿಷ್ಟು ಇವರೆಗಿನ ಒಂದು ಮಾಹಿತಿ ಆಗಿರುವಂಥದ್ದು ಎಸ್ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ಅಮೌಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ